ನಮಸ್ಕಾರ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನಾಗಿ ಮಾಡ್ತಾ ಇದೆ. ನಿಮ್ಮ ಆರೋಗ್ಯದ ಕಾಳಜಿಗಾಗಿ ಪ್ರತಿದಿನ ನಾವು ನಿಮ್ಮ ಜೊತೆ ಇರ್ತೀವಿ. ಒನ್ ಸೆಕೆಂಡ್, ವೆಲ್ಕಮ್ ಟು ಹಲೋ ಡಾಕ್ಟರ್. ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಥೈರಾಯ್ಡ್ ಆಗಿದೆ. ಈ ಥೈರಾಯ್ಡ್ ಅಂದ್ರೇನು, ಯಾವ ಕಾರಣಕ್ಕೆ ಬರುತ್ತೆ, ಇದಕ್ಕೆ ಸರಿಯಾದಂತಹ ಪರಿಹಾರ ಏನು, ಹೈಪೋಥೈರಾಯ್ಡ್ ಅಂದ್ರೇನು, ಹೈಪೋಥೈರಾಯ್ಡ್ ಅಂದ್ರೇನು, ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಶ್ಮಿ, ನಮ್ಮ ಹೋಮಿಯೋಪತಿಯಿಂದ ಬಂದಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಲೋ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಥೈರಾಯ್ಡ್ ಕುರಿತಂತೆ. ಮನೆಯಲ್ಲಿ ಒಂದು 2-3 ಜನ ಹೆಂಗಸರಿದ್ದಾರೆ ಅಂದರೆ ಒಬ್ಬರಿಗಂತೂ ಥೈರಾಯ್ಡ್ ಇರುತ್ತೆ, ಇದಕ್ಕಿದಂಗೆ ದಪ್ಪ ಆಗ್ತಿರ್ತಾರೆ, ಹೇರ್ ಫಾಲ್ ಆಗ್ತಾ ಇರುತ್ತೆ. ಈಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇದೆಲ್ಲ, ಏನಾದ್ರು ಸಿಂಟಮ್ಸ್ ಇದೆ ಅಂದರೆ ಥೈರಾಯ್ಡ್ ಇರಬಹುದು ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಥೈರಾಯ್ಡ್ ಎಲ್ಲ ಕಡೆ ಇದೆ. ಏನು ಹೇಳ್ತೀರಿ ಥೈರಾಯ್ಡ್ ಬಗ್ಗೆ, ಏನು ಥೈರಾಯ್ಡ್ ಅಂದ್ರೇನು, ಥೈರಾಯ್ಡ್ ಸಮಸ್ಯೆಗಳು ಅಂದ್ರೇನು? ಸೊ ಯೂಶುವಲ್ ಆಗಿ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ಒಂದು ಗ್ರಂಥಿ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಶರೀರದ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸ್ನು ಮೇಂಟೈನ್ ಮಾಡುವಂಥದ್ದು. ಸೊ ಇದು ಎಷ್ಟು ಹಾರ್ಮೋನ್ ತಯಾರಿಸಬೇಕು ಅನ್ನೋದನ್ನು ನಮ್ಮ ಬ್ರೈನಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರುತ್ತೆ, ಅದು ಅದಕ್ಕೆ ನಿರ್ಭರವಾಗಿರುತ್ತೆ. ಸೊ T3 ಮತ್ತು T4 ಅನ್ನೋ ಹಾರ್ಮೋನ್ನ ಥೈರಾಯ್ಡ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಎಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ಪಿಟ್ಯುಟರಿ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಇದು ನಾವು ಮಲಗೋದು, ನಾವು ಊಟ ಮಾಡೋದು, ನಮ್ಮ ಬಾಡಿ ಟೆಂಪರೇಚರ್, ನಮ್ಮ ಪೀರಿಯಡ್ಸ್, ಸೆಕೆಂಡರಿ ಡೆವಲಪ್ಮೆಂಟ್ಸ್, ನಮ್ಮ ಸ್ಕಿನ್ ಟೆಕ್ಸ್ಚರ್ ಅಥವಾ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್, ನಮ್ಮ ನಿದ್ದೆ, ನಮ್ಮ ಎಮೋಷ್ನಲ್ ಲೆವೆಲ್ಸ್, ನಮ್ಮ ಸೆಕ್ಷುಯಲ್ ಸ್ಪೀಡ್, ಪ್ರತಿಯೊಂದನ್ನು ಈ ಥೈರಾಯ್ಡ್ ಗ್ಲ್ಯಾಂಡ್ ತನ್ನ ಹಾರ್ಮೋನ್ ಸೆಕ್ರೀಷನ್ಸಿಂದ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಯಾವಾಗ ಈ ಹಾರ್ಮೋನ್ ಸೆಕ್ರೀಷನ್ಗಳಲ್ಲಿ ನಿಮಗೆ ವ್ಯತ್ಯಾಸ ಆಗುತ್ತೋ ಆಗ ನಮ್ಮ ದೈನಂದಿನ ಜೀವನದಲ್ಲಿ ಏರುಪೇರು ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲಸ ಮಾಡ್ತಾ ಇರ್ತೀವಿ, ತುಂಬ ಬೇಗ ಸುಸ್ತಾಗುವಂಥದ್ದು, ಅಥವಾ ಎದೆ ಬಡಿತ ಸಡನ್ನಾಗಿ ಸ್ಟಾರ್ಟ್ ಆಗುವಂಥದ್ದು, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೇ ಇರುವಂಥದ್ದು, ಪೀರಿಯಡ್ಸಲ್ಲಿ ಇರ್ರೆಗ್ಯುಲಾರಿಟಿ ಆಗುವಂಥದ್ದು, ಕೆಲವರಿಗೆ ಅತಿ ಹೆಚ್ಚಾಗಿ ಹೇರ್ ಫಾಲ್ ಆಗ್ತಾ ಇರುವಂಥದ್ದು, ತುಂಬ ಕಡಿಮೆ ಊಟ ಮಾಡಿದ್ರು ವೆಯ್ಟ್ ಲಾಸ್ ಆಗೋದಕ್ಕೆ ಅವರಿಗೆ ತುಂಬ ತೊಂದರೆ ಆಗುವಂಥದ್ದು, ದಪ್ಪ ಆಗುವಂಥದ್ದು, ಕಾನ್ಸ್ಟಿಪೇಷನ್ ಇರಬಹುದು, ಅಥವಾ ಪೈಲ್ ಸಮಸ್ಯೆ ಇರಬಹುದು, ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು, ಅಥವಾ ಸೆಕ್ಷುಯಲ್ ಸಮಸ್ಯೆಗಳಿರಬಹುದು. ಸೊ ಈ ಎಲ್ಲ ಥರದ ಸಮಸ್ಯೆಗಳಿಗೂ ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸಗಳು ಒಂದು ಪ್ರಮುಖವಾದ ಕಾರಣ ಆಗಿದೆ. ಸೊ ಈ ರೀತಿ ಹಲವಾರು ಸಿಂಪ್ಟಮ್ಸ್ನ ಇದು ಕವರ್ ಮಾಡೋದ್ರಿಂದ ಮನೆಯಲ್ಲಿ ಯಾರೇ ಇದ್ರೂ ಅವ್ರಿಗೆ ಒಬ್ರಿಗೆ ಅಥವಾ ಇಬ್ಬರಿಗೆ ಈ ಸಮಸ್ಯೆ ಇದೆ ಅಂತ ಈಗ ನಾವು ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಸೊ ಥೈರಾಯ್ಡ್ ಅನ್ನೋದು ಒಂದು ಹೆರಿಡಿಟಿ ಕೂಡ. ಈಗ ಪೇರೆಂಟ್ಸ್ಗೆ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇದ್ದರೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಈಗ ಫ್ರಮ್ ಪಾಸ್ಟ್ 10-15 ಇಯರ್ಸ್ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಅತಿ ಹೆಚ್ಚಾಗಿ ನೋಡ್ತಾ ಇರೋದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡಿಕೊಂಡಿರೋ ಆಲ್ಟ್ರೇಷನ್ಸ್. ಲ್ಯಾಕ್ ಆಫ್ ಎನರ್ಜಿ ಇರಬಹುದು, ಲ್ಯಾಕ್ ಆಫ್ ಎಕ್ಸ್ಪೋಜರ್ ಇರಬಹುದು, ಅತಿ ಹೆಚ್ಚು ಸ್ಟ್ರೆಸ್ ಇರಬಹುದು, ಅಥವಾ ಎಲ್ಲರಿಗಿಂತ ನಾನೇ ಮುಂದು ಅಂತ ಎಲ್ಲವನ್ನು ಮರೆತು ನಾವು ಬರೀ ಕೆಲಸದ ಕಡೆ ಗಮನ ಕೊಡ್ತಿರಬಹುದು. ಇವೆಲ್ಲ ಕಾರಣಗಳಿಂದ, ಜೊತೆಗೆ ನಮ್ಮ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಮತ್ತು ಲ್ಯಾಕ್ ಆಫ್ ಎಕ್ಸಸೈಸ್, ಇವೆಲ್ಲ ಕಾರಣಗಳಿಂದ ನಮ್ಮ ಥೈರಾಯ್ಡ್ ಹಾರ್ಮೋನ್ಸಲ್ಲಿ ನಾವು ವೇರಿಯೇಷನ್ಸ್ನ ನೋಡ್ತಾ ಹೋಗ್ತೀವಿ. ಸೊ ಯಾವಾಗ ಈ ಥೈರಾಯ್ಡ್ ಹಾರ್ಮೋನಲ್ಲಿ ವೇರಿಯೇಷನ್ ಆಗುತ್ತೋ ಅದ್ರ ಪ್ರಕಾರನೇ ನಮ್ಮ ಶರೀರದಲ್ಲಿ ಸಿಂಪ್ಟಮ್ಸ್ ಬರ್ತಾ ಹೋಗುತ್ತೆ. ಯೂಶ್ವಲಿ 2 ಥರದ ಥೈರಾಯ್ಡ್ ಸಮಸ್ಯೆಗಳಿರುತ್ತೆ. ಅದರಲ್ಲಿ ಒಂದು ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಮತ್ತೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಅತಿ ಹೆಚ್ಚಾಗಿ 60-70% ನಾವು ನೋಡೋ ಕೇಸಸ್ ಹೈಪೋಥೈರಾಯ್ಡಿಸಮ್. ಇದು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ನೋಡ್ತೀವಿ, ಗಂಡಸರಲ್ಲಿ ಕಂಪೇರ್ ಮಾಡಿದಾಗ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ನೋಡೋದು. ಯಾಕೆಂದರೆ ಮಹಿಳೆಯರಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅವರು ಮುಟ್ಟು ಸ್ಟಾರ್ಟ್ ಆದಾಗ, ಪ್ರೆಗ್ನೆನ್ಸಿ ಆದಾಗ, ಮುಟ್ಟು ನಿಂತಾಗ, ದೇರ್ ಆರ್ ಸೋ ಮೆನಿ ಹಾರ್ಮೋನಲ್ ಚೇಂಜಸ್ ವಿಚ್ ವೇರೀಸ್. ಸೊ ಇದರಿಂದ ಹೆಣ್ಮಕ್ಳಲ್ಲಿ ಇದು ಅತಿ ಹೆಚ್ಚು ಸಮಸ್ಯೆ ಅಂತ ಹೇಳ್ತೀವಿ. ಜೊತೆಗೆ ಈಗ ಹೆಣ್ಮಕ್ಳು ತಾವು ಗಂಡಸ್ರಿಗೆ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಅವ್ರಿಗೂ ಹೆಗ್ಲು ಹೆಗ್ಲು ಕೊಟ್ಕೊಂಡು ಅವರು ಅತಿ ಹೆಚ್ಚಾಗಿ ಸ್ಟ್ರೆಸ್ ತಗೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರು ಹೊರಗಡೆನೂ ದುಡ್ದು ಒಳಗಡೆನೂ ದುಡ್ದು ಅವರ ಲ್ಯಾಕ್ ಆಫ್ ನ್ಯೂಟ್ರಿಷನ್, ಲ್ಯಾಕ್ ಆಫ್ ಎಕ್ಸಸೈಸ್, ಲ್ಯಾಕ್ ಆಫ್ ಸ್ಲೀಪ್, ಇವೆಲ್ಲ ಪ್ರಮುಖವಾದ ಕಾರಣಗಳಿಂದ ಹೆಣ್ಮಕ್ಳಲ್ಲಿ ನಾವು ಅತಿ ಹೆಚ್ಚು ಥೈರಾಯ್ಡ್ ಸಮಸ್ಯೆ ನೋಡ್ತಾ ಇದ್ದೀವಿ. ಮೊದಲು ಇದನ್ನು ನಾವು ಬರೀ ದೊಡ್ಡವರಲ್ಲಿ ನೋಡ್ತಾ ಇದ್ವಿ, 30 ಇಯರ್ಸ್ ಆದಮೇಲೆ ಅಥವಾ 25 ಇಯರ್ಸ್ ಆದಮೇಲೆ. ಆದರೆ ಈಗ ನಾವು ಚಿಕ್ಕ ಮಕ್ಕಳಲ್ಲೂ ಕೂಡ ಥೈರಾಯ್ಡ್ ಸಮಸ್ಯೆನ ನೋಡ್ತಾ ಇದ್ದೀವಿ. ಈಗ ನಾವು ಈಗ ಹುಟ್ಟಿದ ಮಕ್ಕಳಲ್ಲೂ ಕೂಡ ಥೈರಾಯ್ಡ್ ಲೆವೆಲ್ಸಲ್ಲಿ ವೇರಿಯೇಷನ್ ಇರೋದನ್ನು ನೋಡ್ತಾ ಇದ್ದೀವಿ. ಯಾವಾಗ ಅತಿ ಹೆಚ್ಚು ಸ್ಟ್ರೆಸ್ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಅವ್ರಿಗೆ ಥೈರಾಯ್ಡ್ ಆಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ, ಅಂಥವ್ರಿಗೆ ಮಕ್ಕಳಿಗೆ ಬರೋ ಸಾಧ್ಯತೆಗಳು 3-5% ಇರುತ್ತೆ. ಸೊ ಆದಷ್ಟು ಡಯೆಟ್ ಮೇಂಟೈನ್ ಮಾಡ್ಕೊಳ್ಳೋದು, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು, ಅತಿ ಹೆಚ್ಚು ಸ್ಟ್ರೆಸ್ನ ರಿಲೀಸ್ ಮಾಡಿಕೊಂಡಾಗ ಅವ್ರಿಗೆ ಥೈರಾಯ್ಡ್ ಹಾರ್ಮೋನ್ಗಳ ವ್ಯತ್ಯಾಸಗಳಾಗೋದಿಲ್ಲ, ಆಗ ಥೈರಾಯ್ಡ್ ಸಮಸ್ಯೆಯಿಂದ ಅವರು ಮುಕ್ತರಾಗ್ಬೋದು.
ಸೊ ಈಗ ನಾವು ಟೈಪ್ಸಿಗೆ ಬಂದಾಗ ಮೊದಲನೇದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಈ ಹೈಪೋಥೈರಾಯ್ಡಿಸಮ್ ಅರೌಂಡ್ 60-70% ಆಫ್ ದ ಕೇಸಸ್ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಇದು ಕಾಣಿಸುವಂಥದ್ದು. ಹೈಪೋಥೈರಾಯ್ಡಿಸಮ್ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣುತ್ತೆ ಕಂಪೇರ್ ಟು ಮೇಲ್ಸ್ ಅಂತ ಹೇಳಬಹುದು. ಈ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದರ ನಾರ್ಮಲ್ ವ್ಯಾಲ್ಯೂ 0.5-5.5 ಅಂತ ಹೇಳ್ತೀವಿ. ಯಾವಾಗ ಈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ವ್ಯಾಲ್ಯೂಸ್ 5.5-ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಅಂಥದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಂದರೆ ಥೈರಾಯ್ಡು ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡದೇ ಇರೋದ್ರಿಂದ ಅವರ ಹಾರ್ಮೋನ್ಗಳ ಲೆವೆಲ್ಲು ಅತಿ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಸೊ ಇದರದ್ದು ಅದರದೇ ಆದ ಒಂದು ಪ್ರಮುಖವಾದ ಗುಣಲಕ್ಷಣಗಳಿದೆ. ಅದರಲ್ಲಿ ಮೊದಲನೇದು ಅವ್ರಿಗೆ ಅತಿ ಹೆಚ್ಚಾಗಿ ದಪ್ಪ ಆಗ್ತಾ ಇರೋದು. ಅವರು ಊಟ ಕಡಿಮೆ ಮಾಡ್ತಾ ಇದ್ರು ಅವರು ತುಂಬ ದಪ್ಪ ಆಗ್ತಾ ಇರ್ತಾರೆ. ಅವರ ಸ್ಕಿನ್ನಲ್ಲಿ ತುಂಬ ಡ್ರೈನೆಸ್ ಇರುತ್ತೆ, ಅವ್ರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಪೀರಿಯಡ್ಸು ತುಂಬ ಡಿಲೇ ಆಗ್ತಾ ಹೋಗುತ್ತೆ, ಜೊತೆಗೆ ಅವರಲ್ಲಿ ಅತಿ ಹೆಚ್ಚು ಪಾಲ್ಪಿಟೇಷನ್ಸ್ ಇರುತ್ತೆ, ಸುಸ್ತಿರುತ್ತೆ, ಸಡನ್ನಾಗಿ ತುಂಬ ಬೆವರ್ತಾ ಇರ್ತಾರೆ, ನಿದ್ದೆ ಬರೋದಿಲ್ಲ, ಜೊತೆಗೆ ಯಾವುದೇ ಕೆಲಸ ಮಾಡೋಕ್ಕೆ ಆಸಕ್ತಿ ಇರೋದಿಲ್ಲ, ಜೊತೆಗೆ ಅವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ಹೆಣ್ಮಕ್ಳಲ್ಲಿ ತೊಂದರೆ ಆಗ್ತಾ ಹೋಗೋದು, ಸೆಂಟ್ರಿಪೀಟಲ್ ಒಬೆಸಿಟಿ ಆಗುವಂಥದ್ದು, ಲ್ಯಾಕ್ ಆಫ್ ಸ್ಲೀಪ್ ಆಗುವಂಥದ್ದು, ತುಂಬ ಬೇಗ ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ರೀತಿ ಸಿಂಪ್ಟಮ್ಸ್ಗಳನ್ನ ನಾವು ಯಾವಾಗ ಹೆಣ್ಮಕ್ಳಲ್ಲಿ ಅಥವಾ ಗಂಡ್ಮಕ್ಳಲ್ಲಿ ನೋಡ್ತೀವಿ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಹೈಪೋಥೈರಾಯ್ಡಿಸಮಲ್ಲಿ ನಾವು ಮುಖ್ಯವಾಗಿ ಕಾಣುವಂಥದ್ದು ಒಂದು ಒಬೆಸಿಟಿ, ಇನ್ನೊಂದು ಡ್ರೈನೆಸ್. ಸೊ ಈ ಡ್ರೈನೆಸ್ ಆಫ್ ದ ಸ್ಕಿನ್ ಇರಬಹುದು, ಡ್ರೈನೆಸ್ ಆಫ್ ದ ಹೇರ್ಸ್ ಇರ್ಬೋದು, ಕೂದಲು ತುಂಬ ಒಣಗ್ತಾ ಇರುತ್ತೆ, ಕೂದಲು ಮಧ್ಯದಲ್ಲಿ ಬ್ರೇಕ್ ಆಗಿ ಕಟ್ ಆಗ್ತಾ ಇರುತ್ತೆ, ಜೊತೆಗೆ ಅವರಿಗೆ ಫ್ರಂಟಲ್ ಬಾಲ್ಡ್ನೆಸ್ ಕೂಡ ಆಗ್ತಾ ಇರುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳು ಹೇರ್ ಫಾಲ್ ಟ್ರೀಟ್ಮೆಂಟ್ಗೆ ಅಂತ ಬಂದಾಗ ನಾವು ಅವರಲ್ಲಿ ರಕ್ತ ಪರೀಕ್ಷೆ ಮಾಡಿಸಿದಾಗ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಮುಟ್ಟಲಿ ಏರುಪೇರು ಆಗ್ತಾ ಇದೆ ಅಂತ ಬಂದಾಗ ಅವ್ರಿಗೆ ನಾವು ರಕ್ತ ಪರೀಕ್ಷೆ ಮಾಡಿಸಿದಾಗ ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಇದೆ ಅಂತ. ಎಲ್ಲರಿಗೂ ಎಲ್ಲ ಥರದ ಕಂಪ್ಲೇಂಟ್ಸು ಇರಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಕೆಲವರಿಗೆ ಕಂಪ್ಲೇಂಟ್ಸ್ ಇರೋದಿಲ್ಲ, ಆದರೆ ಈ ಥರ ಸಣ್ಣ ಪುಟ್ಟ ತುಂಬ ಪಿಂಪಲ್ಸ್ ಬರ್ತಾ ಇದೆ ಅಥವಾ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಿದೆ ಅಥವಾ ಸಡನ್ನಾಗಿ ಎದೆ ಬಡಿತ ಆಗ್ತಾ ಇದೆ. ಸೊ ಸಿಂಪ್ಟಮ್ಸ್ ಅವ್ರಿಗೆ ಹೇಗಿರುತ್ತೆ ಅದ್ರ ಪ್ರಕಾರ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಯಾವಾಗ TSH ಲೆವೆಲ್ ನಾರ್ಮಲ್ ವ್ಯಾಲ್ಯೂಸ್ಗಿಂತ ಜಾಸ್ತಿ ಇರುತ್ತೋ ಅಂಥದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಎರಡನೇ ಥರದ ಥೈರಾಯ್ಡ್ ಸಮಸ್ಯೆ ಅಂದರೆ ಹೈಪರ್ ಥೈರಾಯ್ಡಿಸಮ್. ಸೊ 0.5 ನಾನು ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದ್ದೆ. ಯಾವಾಗ ಅದು 0.5 TSH ವ್ಯಾಲ್ಯೂಸ್ ತುಂಬ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೋ ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಹೈಪರ್ ಥೈರಾಯ್ಡಿಸಮಲ್ಲಿ ನಾವು ಮೊದಲನೇದಾಗಿ ಕಾಣುವಂಥದ್ದು ಗಾಬರಿ ಗಾಬರಿ, ತುಂಬ ಆ್ಯಂಗ್ಸೈಟಿ ಮಾಡ್ಕೊಳ್ಳೋದು, ಕೈಕಾಲು ನಡುಕ ಬರೋವಂಥದ್ದು. ಚೆನ್ನಾಗಿ ಊಟ ಮಾಡ್ತಿದ್ರು ಅವ್ರಿಗೆ ಅತಿ ಹೆಚ್ಚು ಲೂಸ್ ಮೋಷನ್ ಅಂತ ಹೇಳ್ತೀವಿ, ಸ್ಟಿಯೋಟೋರಿಯಾ ಅಂತ ಹೇಳ್ತೀವಿ. ಆ್ಯಂಡ್ ಅವ್ರ ಮೋಷನ್ ಪಾಸ್ ಮಾಡಿದಾಗ ಅವ್ರಿಗೆ ಫ್ಯಾಟ್ ಅದರಿಂದ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಅತಿ ಹೆಚ್ಚು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಅವ್ರು ಮಾತಾಡಬೇಕಾದ್ರೆ ತುಂಬ ಸ್ಟ್ಯಾಮರಿಂಗ್ ಇರುತ್ತೆ, ತುಂಬ ಗಾಬರಿ ಗಾಬರಿ ಮಾಡ್ಕೋತಾ ಇರ್ತಾರೆ. ಅತಿ ಹೆಚ್ಚು ಆಯಿಲ್ ಸೆಕ್ರೀಷನ್ ಆಗೋದ್ರಿಂದ ಅವ್ರಿಗೆ ಅತಿ ಹೆಚ್ಚು ಪಿಂಪಲ್ಸ್ ಇರುತ್ತೆ. ಕೂದಲು ತುದಿನಲ್ಲಿ ಹೇರ್ಸ್ ತುಂಬ ಡ್ರೈ ಆಗಿದ್ರೆ ಸ್ಕ್ಯಾಲ್ಪಲ್ಲಿ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತೆ, ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ. ಅವರು ನಿದ್ದೆನಲ್ಲಿ ಕೂಡ ಬಡಬಡಿಸ್ತಾ ಇರ್ತಾರೆ, ಅವ್ರಿಗೆ ತುಂಬ ಅರ್ಲಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಜೊತೆಗೆ ಅರ್ಲಿ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಎವ್ರಿ 4 ವೀಕ್ಸ್ ಅಥವಾ 5 ವೀಕ್ಸ್ಗೆ ಅವ್ರಿಗೆ ಫ್ರೀಕ್ವೆನ್ಸಿ ಆಫ್ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಲಾಸ್ ಆಫ್ ಲಿಬಿಡೋ ಅಂತ ಹೇಳ್ತೀವಿ, ಅಂದರೆ ಸೆಕ್ಷುವಲ್ ಇದರಲ್ಲಿ ಅವ್ರಿಗೆ ಯಾವುದೇ ರೀತಿ ಆಸಕ್ತಿ ಇರೋದಿಲ್ಲ, ಜೊತೆಗೆ ಅವ್ರಿಗೆ ಕ್ಯಾಲ್ಶಿಯಂ ಡಿಪ್ಲೀಷನ್ ಆಗೋದ್ರಿಂದ ತುಂಬ ಬೇಗ ಫ್ರ್ಯಾಕ್ಚರ್ಸ್ ಆಗೋದು, ಮೈಕೈ ನೋವು ಅತಿ ಹೆಚ್ಚಾಗಿ ಬರೋವಂಥದ್ದು, ಈ ರೀತಿ ಅತಿ ಹೆಚ್ಚು ಆ್ಯಂಗ್ಸೈಟಿ ಇರೋದ್ರಿಂದ ಗಡಿಬಿಡಿ ಗಡಿಬಿಡಿ ಮಾಡ್ಕೊಳ್ಳೋವಂಥದ್ದು, ಎಲ್ಲೋ ಏನೋ ಮಾಡೋಕ್ಕೆ ಹೋಗ್ತಾರೆ, ಸಡನ್ನಾಗಿ ಮರ್ತೋಗ್ತಾ ಇರುತ್ತೆ, ಈ ರೀತಿ ಕಂಪ್ಲೇಂಟ್ಸ್ಗಳನ್ನ ನಾವು ಅತಿ ಹೆಚ್ಚಾಗಿ ಹೈಪರ್ ಥೈರಾಯ್ಡಿಸಮಲ್ಲಿ ನೋಡ್ತಾ ಹೋಗುವಂಥದ್ದು. ಸೊ ನಿಮ್ಮಲ್ಲಿ ಹೈಪೋ ಇರ್ಬೋದು ಅಥವಾ ಹೈಪರ್ ಇರ್ಬೋದು, ಎರಡಕ್ಕೂ ನಮ್ಮ ಹೋಮಿಯೋಪತಿನಲ್ಲಿ ಸಂಪೂರ್ಣವಾದ ಪರಿಹಾರ ಸಿಗುತ್ತೆ. ಖಂಡಿತ ಮಾತಾಡ್ತೀನಿ, ನೀವು ಮಾಹಿತಿಯನ್ನು ಪಡ್ಕೊಳ್ತೀನಿ. ಸೊ ವೀಕ್ಷಕರು, ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಥೈರಾಯ್ಡ್ ಸಮಸ್ಯೆ ಆಗಿದೆ. ಖಂಡಿತ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಪಡ್ಕೊಳ್ಳಿ. ಈಗ ಬ್ರೇಕ್ ದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಸುತ್ತಿದ್ದೇವೆ ಹೊಸ ಸಂತೂರ್ ಸ್ಯಾಂಡಲ್ ಅಂಡ್ ಆಮಂಡ್ ಮಿಲ್ಕ್ ಸೋಪ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ಬಾದಾಮ್ ಹಾಲು ಮತ್ತು ಶ್ರೀಗಂಧವನ್ನು ಬೆರೆಸಿ ತಯಾರಿಸಲಾಗುತ್ತದೆ. ಇದರ ಬಾದಾಮಿ ಹಾಲು ಒಣತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ ನಾವು ಹೊರಗಡೆ ತಗೊಳ್ಳೋ ರೇಷನ್ ಇಲ್ಲಿ ಫ್ರೀ ಆಗಿ ಕೊಡ್ತಿದ್ರೆ ಅದೇ ಅನುಕೂಲ. ಹೋದ ವರ್ಷ ಸ್ಟಾರ್ಟ್ ಆದ ಈ ಇಂದಿರಾ ಕ್ಯಾಂಟೀನ್ ಅಲ್ಲೇ ಮಧ್ಯಾಹ್ನದ ಹೊತ್ತು ಡೈಲಿ ಊಟ ಮಾಡೋದು, ಇದರಿಂದ ಎಲ್ಲರಿಗೂ ಒಳ್ಳೆ ಪ್ರಯೋಜನ ಆಗ್ತಾ ಇದೆ.
ಅಂಗನವಾಡಿ ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ಮತ್ತೆ ಬಾಲಂತರಿಗೆ ತುಂಬಾ ಖುಷಿ ಆಗ್ತಾ ಇದೆ ಮಧ್ಯಾಹ್ನ ಟೈಮ್ ಊಟ ಕೊಡೋದಕ್ಕೆ. ಕ್ಷೀರಭಾಗ್ಯ ಯೋಜನೆಯಿಂದ ಹಾಜರಿ ಸಂಖ್ಯೆ ಹೆಚ್ಚಾಗಿದ್ದು ನಮ್ಮೆಲ್ಲರ ಸಂತೋಷದ ಸಂಗತಿಯಾಗಿದೆ. ನಮ್ಮ ಉದ್ದೇಶ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ನವ ಕರ್ನಾಟಕ ನಿರ್ಮಾಣಕ್ಕೆ ಸದಾ ಸಿದ್ಧ ಸರ್ಕಾರ. ಇನ್ನು ಸಂತೋಷದ ವಿಷಯ, ಈಗ ಐಶ್ವರ್ಯ ಮೊಡವೆಗಳನ್ನ ಕೊಂಡ್ಕೊಂಡ್ರೆ ಪ್ರತಿ ವಾರ ಒಬ್ಬ ಅದೃಷ್ಟಶಾಲಿಗೆ ಅರ್ಧ ಕೆಜಿ ಗೋಲ್ಡ್ ಬಹುಮಾನ ಸಿಗುತ್ತೆ. ಕಲ್ಯಾಣ್ ಜುವೆಲ್ಲರ್ಸ್. ಮಹರ್ಷಿ ಟ್ರಸ್ಟ್ ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸಾಲಯ. ನಮ್ಮಲ್ಲಿ ಹೈಡ್ರೋಥೆರಪಿ, ಮಿತ ಆಹಾರ ಮತ್ತು ನ್ಯೂಟ್ರಿಷನ್ ಥೆರಪಿ, ಮಸಾಜ್ ಥೆರಪಿ, ಫಾಸ್ಟಿಂಗ್ ಥೆರಪಿ, ಮಡ್ ಥೆರಪಿ, ಯೋಗ ಥೆರಪಿ, ಫಿಸಿಯೋಥೆರಪಿಯಂತಹ ಚಿಕಿತ್ಸೆಗಳು ದೊರೆಯುತ್ತವೆ. ಬೊಜ್ಜು, ಮಧುಮೇಹ, ಸಂಧಿವಾತ, ಗ್ಯಾಸ್ಟ್ರಿಕ್ನಂತಹ ಕಾಯಿಲೆಗಳಿಗೂ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9482126540 9344567634. ಪೇರೆಂಟ್ಸ್ಗೆ ಗೊತ್ತು, ಮಕ್ಕಳು ಸರಿಯಾಗಿ ಹಲ್ಲುಗಳನ್ನು ಸ್ವಚ್ಛ ಮಾಡುವುದಿಲ್ಲ, ಹೀಗಾಗಿ ದಂತಕ್ಷಯ, ನೋವು ಮತ್ತು ವಸಡುಗಳ ಪ್ರಾಬ್ಲಮ್ಸ್ ಬರಬಹುದು. ಬಳಸಿ ಹಿಮಾಲಯ ಕಂಪ್ಲೀಟ್ ಕೇರ್ ಟೂತ್ ಪೇಸ್ಟ್. ಇದರ ಮೂರು ಪವರ್ಫುಲ್ ಹರ್ಬಲ್ ಇಂಗ್ರೀಡಿಯಂಟ್ಸ್ ನೀಮ್, ತ್ರಿಫಲಾ ಮತ್ತು ಮೆಸ್ವಾಕ್ ದಂತಕ್ಷಯ, ನೋವು ಮತ್ತು ವಸಡಿನ ಪ್ರಾಬ್ಲಮ್ಸ್ ನಿಂದ ಕಾಪಾಡುತ್ತವೆ. ಇಂದೇ ಹಿಮಾಲಯ ಕಂಪ್ಲೀಟ್ ಕೇರ್ ಟೂತ್ ಪೇಸ್ಟ್ ತನ್ನಿ. ಸಿನಿಮಾದಲ್ಲಿ ಕಷ್ಟದಲ್ಲಿರೋನ ಸ್ಟಾರ್ ಕಾಪಾಡ್ತಾರೆ, ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ, ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಊಟ ಬಿಟ್ಟರೆ ತೂಕ ಕಡಿಮೆ ಆಗಲ್ಲ, ಒಬೆಸಿ ಡಾಟ್ ನಿಂದ ಆಗುತ್ತೆ. ಒಬೆಸಿ ಡಾಟ್. ಬ್ರೇಕ್ ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಈಗ ಥೈರಾಯ್ಡ್ ಅನ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಥೈರಾಯ್ಡಿಂದ ಬಳಲ್ತಾ ಇರ್ತಾರೆ. ಅವ್ರಿಗೊಂದು ಒಂದು ಮಿತ್ತ ಏನೋ ಗೊತ್ತಿಲ್ಲ, ನಾಟ್ ಕ್ಯೂರಬಲ್, ಇದು ಲೈಫ್ ಟೈಮ್ ಡಿಸೀಸ್, ನಾವು ಲೈಫ್ ಟೈಮ್ ಟ್ಯಾಬ್ಲೆಟ್ ತೊಗೋಬೇಕು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಇದು ಲೈಫ್ ಟೈಮ್ ಇರುತ್ತೆ, ಈ ಥರದ ಕೆಲವೊಂದು ವಿಚಾರಗಳಲ್ಲಿ ಒಂಥರ ಲಾಕ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ಏನು ಹೇಳ್ತೀರಾ, ಇದು ಕ್ಯೂರ್ ಆಗೋದೇ ಇಲ್ವಾ? ಸೊ ಯೂಶ್ವಲಿ ಅವ್ರಿಗೆ ಥೈರಾಯ್ಡ್ ಬಂದ ತಕ್ಷಣ ಅವರು ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ನ ಅವ್ರು ಏನಾದ್ರು ತಗೋತಾ ಹೋದಾಗ ಅವ್ರು ಅದನ್ನು ಲೈಫ್ ಟೈಮ್ ತೊಗೋಬೇಕಾಗುತ್ತೆ. ಏಕೆಂದರೆ ಅವರು ಆರ್ಟಿಫಿಷಿಯಲ್ ಥೈರಾಕ್ಸಿನ್ ಅಥವಾ ಎಲ್ಥ್ರಾಕ್ಸಿನ್ ಅಥವಾ ಥೈರೋನೋಮ್ ಅನ್ನೋ ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಅದನ್ನು ತೊಗೊಂಡು ಆಲ್ರೆಡಿ ನಂಗೆ 5-6 ವರ್ಷ ಆಗಿದೆ, ಅದು ತೊಗೊಂಡ ಮೇಲೆ ಅವ್ರಿಗೆ ಸಿಂಪ್ಟಮ್ಯಾಟಿಕಲಿ ಅವ್ರು ಫ್ರೀ ಆಗಿರ್ಬೇಕು. ಅಂದರೆ ಅವ್ರಿಗೆ ಯಾವುದೇ ರೀತಿ ಸುಸ್ತಾಗಬಾರ್ದು, ತಲೆ ಸುತ್ತು ಬರಬಾರ್ದು ಅಥವಾ ಕಾನ್ಸ್ಟಿಪೇಷನ್ ಆಗಬಾರ್ದು, ಏನು ಸಿಂಪ್ಟಮ್ಸ್ ಇರಬಾರ್ದು. ಅವ್ರಿಗೆ ಮಾತ್ರೆ ತೊಗೋತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ಆ ಸೆನ್ಸೇಷನ್ ಇರಬೇಕು. ಆದರೆ ಕೆಲವ್ರಿಗೆ ಏನಾಗುತ್ತೆ, ಆ ಮಾತ್ರೆ ತೊಗೋತಾ ಇದ್ರೂ ಅವರಲ್ಲಿ ಸಿಂಪ್ಟಮ್ಸ್ಗಳು ಕಾಣ್ತಾ ಇರುತ್ತೆ. ಪ್ರತಿ 3 ತಿಂಗಳಿಗೆ ನಾವು ರಕ್ತ ಪರೀಕ್ಷೆ ಮಾಡಿಸಿದಾಗ ಅದು ವಿತಿನ್ ನಾರ್ಮಲ್ ಇಲ್ದಿರಾ, ಕೆಲವರಿಗೆ ಜಾಸ್ತಿ 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 ಆಗ್ತಾ ಹೋಗ್ತಾ ಇರುತ್ತೆ. ಆಗ ಅವರು ಮಾತ್ರೆಗಳನ್ನ ವೇರಿಯೇಷನ್ ಮಾಡ್ತಾ ಇರಬೇಕು. ಅದು ವೇರಿಯೇಷನ್ ಮಾಡಿದ್ರೂ ಅವ್ರಿಗೆ ರಕ್ತ ಪರೀಕ್ಷೆನಲ್ಲಿ ನಾರ್ಮಲ್ ವ್ಯಾಲ್ಯೂಸ್ ಇದ್ರು ಅವ್ರಿಗೆ ಸಿಂಪ್ಟಮ್ಯಾಟಿಕಲಿ ರಿಲೀಫ್ ಸಿಗ್ತಿರಲ್ಲ, ಏನೋ ಒಂಥರ ಸುಸ್ತು, ಯಾವುದೋ ಒಂದು ಕಡೆ ಕೆಲಸದಲ್ಲಿ ಆಸಕ್ತಿ ಇರಲ್ಲ, ನನ್ನ ವೆಯ್ಟ್ ಲಾಸೇ ಆಗ್ತಾ ಇಲ್ಲ, ನಂಗೆ ತುಂಬ ಹೇರ್ ಫಾಲ್ ಆಗ್ತಿದೆ, ಈ ರೀತಿ ಕಂಪ್ಲೇಂಟ್ಸ್ ಎಲ್ಲ ಇದ್ದಾಗ ಅವ್ರು ಆಲ್ರೆಡಿ ಏನೋ ಬೇರೆ ಮೆಡಿಸಿನ್ಸ್ ತೊಗೋತಾ ಇದ್ರು ಅವ್ರು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ಅವರ ಈ ಸಿಂಪ್ಟೊಮ್ಯಾಟಿಕಲಿ ರಿಲೀಫ್ ಮಾಡೋದ್ರ ಜೊತೆಗೆ ಅವರ ಥೈರಾಯ್ಡ್ ವ್ಯಾಲ್ಯೂಸ್ ಏನಿದೆ ಅದು ಕ್ರಮೇಣವಾಗಿ ನಾರ್ಮಲ್ಸಿಗೆ ಬರುತ್ತೆ. ಜೊತೆಗೆ ಅವರೇನು ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಅದನ್ನು ನಾವು ಕ್ರಮೇಣವಾಗಿ ಟೇಪರಿಂಗ್ ಮಾಡಿ ಮಿನಿಮಮ್ ಡೋಸ್ ತನಕನೂ ಇಡಬಹುದು. ಸೊ ಮಿನಿಮಮ್ ಇಸ್ 12.5 ಅಂತ ಹೇಳ್ತಾರೆ, ಅದನ್ನು ನಾರ್ಮಲ್ ಜನನು ತೊಗೋಬಹುದು. ಇನ್ನು ಕೆಲವರಲ್ಲಿ ಅವರು ಥೈರಾಯ್ಡ್ ಪ್ರಾಬ್ಲಮ್ ಬಂದ ತಕ್ಷಣವೇ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಯಾಕೆಂದರೆ ಹೋಮಿಯೋಪತಿನಲ್ಲಿ ನಾವು ಥೈರಾಯ್ಡ್ ಸ್ಟಿಮ್ಯುಲೇಟ್ ಮಾಡಿದಾಗ ಅದರಲ್ಲಿ ಏನು ಹಾರ್ಮೋನ್ಗಳು ವ್ಯತ್ಯಾಸ ಆಗಿರುತ್ತೆ ಅದು ನಾರ್ಮಲ್ಸಿಗೆ ಬರೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಈಗ ಆಲ್ರೆಡಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ನಮಗೇನು ಇದು ಮಾಡೋಕ್ಕಾಗಲ್ವ ಅಂತೇನಿಲ್ಲ. ನೀವು ಬಂದು ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡಿ, ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆ್ಯಂಡ್ ರೆಸ್ಪಾನ್ಸ್ ಮಾಡುತ್ತೆ ಅದ್ರ ಪ್ರಕಾರ ನೀವು ಶಾರ್ಟ್ ಡ್ಯೂರೇಷನ್ ಆಫ್ ಮೆಡಿಸಿನ್ಸ್ ತೊಗೋಬೇಕಾ ಅಥವಾ ಲಾಂಗರ್ ಡ್ಯೂರೇಷನ್ ಆಫ್ ಮೆಡಿಸಿನ್ಸ್ ತೊಗೋಬೇಕಾ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಲೈಫ್ ಲಾಂಗ್ ಡಿಸೀಸ್, ನಾನು ಲೈಫ್ ಲಾಂಗ್ ತೊಗೋಬೇಕು ಅನ್ನೋದು ಎಲ್ಲರಲ್ಲೂ ಇಟ್ ಈಸ್ ನಾಟ್ ಟ್ರೂ. ಸೊ ನೀವು ಅರ್ಲಿಯಾಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಬೇರೆ ಮೆಡಿಸಿನ್ಸ್ ಏನು ತೊಗೊಳ್ದಿರೋ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಇದರಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ. ಈಗ ಒಬ್ಬ ಹೆಣ್ಣಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಲೇಟರ್ ಆನ್
PCOD-ನೂ ಇದೆ ಅಂತ ಹೇಳ್ತಾರೆ, ಫೈನಲಿ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಯೂಶ್ವಲಿ ಡಾಕ್ಟರ್ಸ್ ಹೇಳ್ಬೇಕಾದ್ರೆ ಏನಾದರೂ ಇಂಟರ್ನಲ್ಲಿ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ, ಏನು ಹೇಳ್ತೀರಿ? ಹಾ, ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಶರೀರದ ಎಲ್ಲ ಆ್ಯಕ್ಟಿವಿಟೀಸ್ನು ಥೈರಾಯ್ಡ್ ಗ್ಲ್ಯಾಂಡ್ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಹಾರ್ಮೋನಲ್ಲಿ ಸಮಸ್ಯೆ ಆದಾಗ ಮುಟ್ಟಿನಲ್ಲಿ ಸಮಸ್ಯೆ ಆಗ್ತಾ ಹೋಗುವಂಥದ್ದು, ಇಲ್ಲ 2-3 ತಿಂಗಳು ಪೀರಿಯಡ್ಸ್ ಬರದೇ ಇರುವಂಥದ್ದು, ಅಥವಾ ಪೀರಿಯಡ್ಸ್ ಬಂದರೆ 20-30 ಡೇಸ್ ತನಕ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ಬ್ಲೀಡಿಂಗೆ ಆಗದೇ ಇರುವಂಥದ್ದು, ಬರೀ ಸ್ವಲ್ಪ ಕಾಣಿಸ್ಕೊಂಡು ಪೀರಿಯಡ್ಸ್ ನಿಂತೋಗಿದೆ, ಈ ಥರದ ಸಮಸ್ಯೆಗಳು ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈಗ ಯುಟ್ರಸಲ್ಲೂ ನಮ್ಮ ನಾರ್ಮಲ್ ಪೀರಿಯಡ್ಸ್ ಬರೋದಕ್ಕೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ಮೇಂಟೈನ್ ಮಾಡ್ತಾ ಹೋಗಬೇಕು. ಅದನ್ನು ಎಷ್ಟು ಸೆಕ್ರೀಟ್ ಮಾಡಬೇಕು ಅನ್ನೋದು ಥೈರಾಯ್ಡ್ ಗ್ಲ್ಯಾಂಡ್ ಅಥವಾ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ನಿರ್ಭರಿಸೋದ್ರಿಂದ, ಯಾರಲ್ಲಿ ಥೈರಾಯ್ಡ್ ಇರುತ್ತೆ 80-95% ಆಫ್ ದ ಕೇಸಸ್ ಅವರಲ್ಲಿ PCOD ಸಮಸ್ಯೆಗಳನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಥೈರಾಯ್ಡ್ ಸಮಸ್ಯೆ ಆಲ್ರೆಡಿ ಇದೆ, ಅದ್ರ ಜೊತೆಗೆ PCOD ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಇನ್ಫರ್ಟಿಲಿಟಿ ಆಗೋ ಸಾಧ್ಯತೆಗಳು ಜಾಸ್ತಿ. ಯಾಕೆ ಅಂದರೆ PCOD ಅಂದರೆ ನಮ್ಮ ಅಂಡಾಂಶವು ರಿಲೀಸ್ ಆಗೋದಿಲ್ಲ, ನೀರಿನ ಗುಳ್ಳೆಗಳ ಥರದಾಗೋದ್ರಿಂದ, ಎಗ್ ರಿಲೀಸ್ ಆಗದೇ ಇರೋದ್ರಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಇರೋದಿಲ್ಲ. ಸೊ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅವರು ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತಗೊಂಡು ಥೈರಾಯ್ಡ್ ಹಾರ್ಮೋನ್ಸ್ನ ಅವರು ಕಂಟ್ರೋಲಲ್ಲಿ ಇಟ್ಕೊಂಡಾಗ, ಅವರಿಗೆ ಪೀರಿಯಡ್ಸಲ್ಲಿ ಇರ್ರೆಗ್ಯುಲಾರಿಟಿ ಆಗದೆ ಇದ್ದಾಗ PCOD ಸಮಸ್ಯೆ ಆಗೋದಿಲ್ಲ, ಆಗ ಅವರಿಗೆ ಫರ್ಟಿಲಿಟಿಗೆ ಏನು ತೊಂದರೆ ಆಗೋದಿಲ್ಲ, ಅಂದರೆ ಅವ್ರ ಪ್ರೆಗ್ನೆನ್ಸಿ ಆಗೋದಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಈಗ ಥೈರಾಯ್ಡ್ ಮತ್ತು PCOD ಅಕ್ಕ ತಂಗಿ ಇದ್ದಂಗೆ, ಸೊ ಒಂದು ಬಂದರೆ ಇನ್ನೊಂದು ಬರೋ ಸಾಧ್ಯತೆಗಳು 90% ಜಾಸ್ತಿ ಇರೋದ್ರಿಂದ, ಸೊ ಅರ್ಲಿ ಡಯಾಗ್ನೋಸಿಸ್ ಅಥವಾ ಅರ್ಲಿ ಪ್ರಿವೆನ್ಷನ್. ಸೊ ನಿಮ್ಮಲ್ಲಿ ಥೈರಾಯ್ಡ್ ಇದೆ ಅಂದರೆ ಮೇಂಟೈನ್ ಮಾಡ್ಕೋಬೇಕು ಹಾರ್ಮೋನ್ಸ್ನ ಅಂತ ಹೇಳಿ. ಓಕೆ, ಶಾರದಾ ಅಂತ ಕರೆ ಮಾಡಿದ್ದಾರೆ ಹುಬ್ಳಿಯಿಂದ. ನಮಸ್ಕಾರ ಶಾರದಾ ಅವ್ರಿಗೆ. ಶಾರದಾ ಅವ್ರಿಗೆ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿದ್ದೀರಾ ಶಾರದಾ ಅವರೇ? ಮಾಡಿ. ಓಕೆ, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಇವಾಗ ಏನಿಲ್ಲ, ಅದ್ಬಿಟ್ಟು ಒಂದ್ ಸಡನ್ ಆಗಿ ಜೋರ್ ಆಗ್ತಾ ಇದೆ ನನಗೆ. ಓಕೆ, ಒಂದ್ ಫ್ಯೂ ಸೆಕೆಂಡ್ ಮಾತ್ರ ಇರುತ್ತೆ ಅದ್ಬಿಟ್ಟು. ನಾನು ECG ಮಾಡ್ಕೋಬೇಕನ್ನಂತ ವಿಚಾರ ಮಾಡಿದೆ. ನನ್ ಯಾವ್ದು ಪ್ರಾಬ್ಲಮ್ ಇಲ್ಲ, ಬರೀ ಹಾರ್ಟಿನ ಸ್ವಲ್ಪ ಇದು ಆಗ್ತಾ ಇತ್ತು. ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಬಂದು ಎಷ್ಟು ವರ್ಷ ಆಯ್ತು? ಯಾವ್ದು ಬಂದಿಲ್ಲ ಮೇಡಮ್ ಇನ್ನೂವರೆಗೆ. ಏನ್ ಅದ್ರ ಬಗ್ಗೆ ನಾನು ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ, ನನಗೆ ಏನೋ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನೇನ್ ಚೆಕಪ್ ಮಾಡ್ತೀನಿ ಇಲ್ಲ. ಆದ್ರೆ ಇವಾಗ ಹಾರ್ಟ್ಬೀಟ್ ಇಂದ ಇವಾಗ 1 ಮಂತ್ ಇಂದ ಆಯ್ತು. ಫಾಸ್ಟ್ ಹಾರ್ಟ್ಬೀಟ್ 5 ಸೆಕೆಂಡ್ ಅಷ್ಟೇ ಇರುತ್ತೆ, ಆಮೇಲೆ ಇದಾಗ್ಬಿಡ್ತದೆ, ಹಂಗೆ ನಾರ್ಮಲ್ ಬರ್ತಿದೆ. ನಿಮ್ಗೆ ಎಷ್ಟು ವಯಸ್ಸಾಗಿದೆ? ನನ್ 43 ರನ್ನಿಂಗ್ ಮೇಡಮ್. ಸೊ ನಿಮ್ಗೆ 43 ಇಯರ್ಸ್ ಆಗಿರೋದ್ರಿಂದ ನಿಮ್ಮ ಇನ್ನು ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದೆಯಾ ಅಥವಾ ನಿಂತಿದ್ಯಾ? ಹೌದೌದು, ಇಲ್ಲ ಇಲ್ಲ, ಪೀರಿಯಡ್ಸ್ ಆಗ್ತಾ ಇದೆ ಮೇಡಮ್. ಓಕೆ, ಇನ್ನು ಪೀರಿಯಡ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ನೀವೇನ್ ಹೇಳ್ತಿದ್ದೀರಾ, ಹಾರ್ಟ್ ಬೀಟ್ ಒಂದ್ 5 ನಿಮಿಷ ಜಾಸ್ತಿ ಆಗಿ ನಿಂತೋಗ್ತಾ ಇದೆ ಅಂತ, ಇದಕ್ಕೆ ನಾವು ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ. ಒಂದ್ಸತಿ ರಕ್ತ ಪರೀಕ್ಷೆ ಮಾಡಿಸ್ ನೋಡಿಸಿ, ಅದರಲ್ಲಿ ನಾವು ಥೈರಾಯ್ಡ್ ಪ್ರೊಫೈಲ್ ಅಂತ ಹೇಳ್ತೀವಿ, ಅದರಲ್ಲಿ T3, T4 ಮತ್ತೆ TSH ಹಾರ್ಮೋನ್ಸ್ನ ಅವರು ರಕ್ತ ಪರೀಕ್ಷೆಯಲ್ಲಿ ಮಾಡ್ತಾರೆ. ಖಾಲಿ ಹೊಟ್ಟೆನಲ್ಲಿ ಬ್ಲಡ್ ಕೊಡಿ, ಅದರಲ್ಲಿ ಏನಾದರೂ ಹಾರ್ಮೋನ್ಗಳ ವ್ಯತ್ಯಾಸ ಇದ್ದಾಗ ಈ ರೀತಿ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಮುಟ್ಟು ನಿಲ್ಲೋ ಟೈಮಲ್ಲೂ ಕೂಡ ನಮಗೆ ಪಾಲ್ಪಿಟೇಷನ್ ಆಗುವಂಥದ್ದು, ಅತಿ ಹೆಚ್ಚು ಬೇವರಾಗುವಂಥದ್ದು, ಅಥವಾ ತುಂಬ ಸಿಟ್ ಬರುವಂಥದ್ದು, ಅಥವಾ ತುಂಬ ಬೇಗ ಡಿಪ್ರೆಷನ್ ಆಗುವಂಥದ್ದು, ಈ ರೀತಿ ಸಿಂಪ್ಟಮ್ಸ್ನು ನಾವು ನೋಡ್ತೀವಿ. ಇದಕ್ಕೆ ನಾವು ಮೆನೋಪಾಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಫಸ್ಟ್ ನೀವು ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿಸಿ, ಅದರಲ್ಲೇನು ಥೈರಾಯ್ಡ್ದೇನು ಸಮಸ್ಯೆ ಇಲ್ಲ ಅಂದರೆ ನೀವು ಒಂದ್ಸತಿ ECG ಮಾಡಿಸೋದು ಒಳ್ಳೇದಮ್ಮ. ಓಕೆ, ಈಗ ಕೆಲವೊಂದು ಪೇಷೆಂಟ್ಸ್ಗೆ ಥೈರಾಯ್ಡ್ ಇರುತ್ತೆ, ಥೈರಾಯ್ಡ್ ಜೊತೆಗೆ ಏನಾದರೂ ಶುಗರ್ ಇತ್ತು ಅಂತ ಹೇಳಿದ್ರೆ ಅವ್ರು ಶುಗರ್ಗೂ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ, ಸೇಮ್ ಟೈಮ್ ಥೈರಾಯ್ಡ್ಗೂ ತೊಗೊಳ್ತಿರ್ತಾರೆ. ಇಫ್ ಅವ್ರು ಥೈರಾಯ್ಡ್ಗೆ ಏನಾದರೂ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಅನ್ಸಿದ್ರೆ, ಯಾಕೆಂದರೆ ಕ್ಯೂರ್ ಆಗುತ್ತೆ ಅಂತ ಹೇಳೋದ್ರಿಂದ, ಈಗ ಥೈರಾಯ್ಡ್ಗೂ ಮೆಡಿಸಿನ್ ಚೇಂಜ್ ಮಾಡಿ ಅವ್ರು ಬೇಕಾದರೆ ಬೇರೆ ಮೆಡಿಸಿನ್ನ ಇದಕ್ಕೆ ಡಯಾಬಿಟಿಸ್ಗೆ ತೊಗೊಳ್ತಾ ಇರಬಹುದಾ? ಹಾ, ನೀವು ಕೇಳ್ತಿರೋದು ಬೇರೆ ಮೆಡಿಸಿನ್ಸ್ ತೊಗೊಂಡಾಗ ಹೋಮಿಯೋಪತಿಯಿಂದನೂ ತೊಗೋಬಹುದು ಅಂತ. ಖಂಡಿತವಾಗ್ಲೂ ತೊಗೋಬಹುದು. ಥೈರಾಯ್ಡ್ ನಮ್ಮ ಇನ್ಸುಲಿನ್ ಸೆಕ್ರೀಷನ್ ಎಷ್ಟು ಆಗಬೇಕು ಅನ್ನೋದನ್ನು ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ನಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅವರಿಗೆ ಅರ್ಲಿ ಡಯಾಬಿಟಿಸ್ ಬರೋ ಸಾಧ್ಯತೆಗಳಿರುತ್ತೆ. ಸೊ ಈಗ ಆಲ್ರೆಡಿ ನಮಗೆ ಥೈರಾಯ್ಡ್ ಸಮಸ್ಯೆ ಇದೆ, ನಾನು ಮೆಡಿಸಿನ್ಸ್ ತೊಗೋತಾ ಇದ್ದೀನಿ, ನಿಮಗೆ ಡಯಾಬಿಟಿಸ್ ಕೂಡ ಬಂದಿದೆ ಅಂದರೆ ನೀವು ಥೈರಾಯ್ಡ್ಗೆ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೋತಾ, ಡಯಾಬಿಟಿಸ್ಗೆ ಇಂಗ್ಲೀಷ್ ಮೆಡಿಸಿನ್ಸ್ ಏನು ಬೇರೆ ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ಏನು ತೊಗೋತಾ ಇದ್ದೀರಾ, ಅದನ್ನು ಖಂಡಿತವಾಗ್ಲೂ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಎರಡು ಮೆಡಿಸಿನ್ಸ್ ತೊಗೊಂಡ್ರೆ ಏನೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗುತ್ತೆ ಅಥವಾ ಬೇರೆ ಇನ್ನೇನೋ ತೊಂದರೆ ಆಗುತ್ತೆ ಅನ್ನೋದೇನು ಬೇಡ. ಯಾಕಂದ್ರೆ ನೀವು ಒಂದ್ಸತಿ ನಮ್ಮ ಹತ್ರ ಪೇಷೆಂಟ್ ಬಂದಾಗ ಅವ್ರು ಹೇಗೆ ಡೋಸಸ್ ನಾವು ಮಾಡಬೇಕು, ರೆಗ್ಯುಲರ್ ಹೇಗೆ ಮಾಡ್ಕೋಬೇಕು, ಅಥವಾ ಡಯಟಲ್ಲಿ ಹೇಗೆ ಅವ್ರು ಚೇಂಜಸ್ ಮಾಡ್ಕೋಬೇಕು, ಮತ್ತು ಆ ಮೆಡಿಸಿನ್ಗೂ ಈ ಮೆಡಿಸಿನ್ಗೂ ಎಷ್ಟು ಮಿನಿಮಮ್ ಗ್ಯಾಪ್ ಇರಬೇಕು, ಇದನ್ನೆಲ್ಲ ನಾವು ಪೇಷೆಂಟ್ಗೆ ಕೌನ್ಸಿಲಿಂಗ್ ಮಾಡಿ ತಿಳಿಸ್ತೀವಿ. ಓಕೆ, ಮಾತಾಡ್ತೀನಿ. ಈಗ ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.
ಎಷ್ಟು ಸುಂದರವಾಗಿದ್ದಾಳೆ. ಶಿ ಸೋ ಟ್ಯಾಲೆಂಟೆಡ್. ಮಮ್ಮಿ ಮಮ್ಮಿ, ಹೊಸ ಸಂತೂರ್ ಇದನ್ನು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ, ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. ಈಗ 200 ಗ್ರಾಂ ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ನನ್ಗೋಸ್ಕರ ಒಂದ್ಸಲ ಐಶ್ವರ್ಯ ಹೋಗಿ ನೋಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಸುಂದರವಾದ ಆಭರಣಗಳು ಸಾವಿರಾರು ಸಂಖ್ಯೆಯಲ್ಲಿ, ಮೇಕಿಂಗ್ ಚಾರ್ಜಸ್ 3-8% ಮಾತ್ರ. ಐಶ್ವರ್ಯ ಫ್ಲೋ, ಕಲ್ಯಾಣ್ ಜುವೆಲ್ಲರ್ಸ್. ಡಾಕ್ಟರ್ ನೇಹಾ, ಟೀಮ್ ಲಂಚ್ 9th. ಸಾರಿ ಸರ್, 9th ಬೇರೆ ಯಾವ್ದೋ ಕಮಿಟ್ಮೆಂಟ್ ಇದೆ. ಸರ್, ನೇಹಾ ಮೇಡಮ್ ಒಮ್ಮೆ ಕಮಿಟ್ಮೆಂಟ್ ಮಾಡಿದ್ರೆ ತನ್ನ ಮಾತನ್ನೇ ಕೇಳೋದಿಲ್ಲ. ಎಂತ ಕಮಿಟ್ಮೆಂಟ್? ಕಮಿಟ್ಮೆಂಟ್ ಗರ್ಭಿಣಿಯರಿಗಾಗಿ. ನಾನು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದೊಂದಿಗೆ ಸೇರಿದ್ದೇನೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಸ್ಪೆಷಲ್ ANC ಸರ್ವಿಸ್ ಉಚಿತವಾಗಿ ನೀಡುತ್ತೇನೆ. ಎಷ್ಟಾದ್ರೂ ಪ್ರೈವೇಟ್ ಡಾಕ್ಟರ್ಗೂ ಕೆಲವು ಜವಾಬ್ದಾರಿ ಇರುತ್ತಲ್ವಾ? ಲಂಚ್ ಕ್ಯಾನ್ಸಲ್. ಐ ಪ್ಲೇಟ್ ಫಾರ್ 9. ಪ್ರತಿ ತಿಂಗಳ 9th ನಡೆಯುವ ಗರ್ಭಿಣಿಯರ ಆರೈಕೆ ಎಲ್ಲಕ್ಕಿಂತ ಮುಂಚೆ. ಊಟ ಬಿಟ್ಟರೆ ತೂಕ ಕಡಿಮೆ ಆಗಲ್ಲ, ಒಬೆಸಿ ಡಾಟ್ ನಿಂದ ಆಗುತ್ತೆ. ಒಬೆಸಿ ಡಾಟ್. ಬಿಸಿ ಬಿಸಿ ಚಾಗಿಂತ ಬಿಸಿ ಬಿಸಿ ಸುದ್ದಿ ಐತಿ ಪೇಪರ್ನಾಗ. ಬಿಸಿ ಬಿಸಿ ಸುದ್ದಿ? ಆ ಮೂಲೆ ಮನೆ ಮಲ್ಲಣ್ಣನ್ ಮಗ ಮಹೇಶ್ ಅದನ್ನಿಲ್ಲ, ಅವನ್ ಫೋಟೋ ಬಂದೈತಿ ಪೇಪರ್ನಾಗ. ಏನಾಯ್ತು? ಐಎಎಸ್ ಪರೀಕ್ಷೆಗೆ ಬಾಳ ರೊಕ್ಕ ಬೇಕೇನು? ಇಲ್ಲ, ಇಲ್ಲೇ ಧಾರವಾಡದಾಗ ದ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ಐತಿ, ಕಡಿಮೆ ಖರ್ಚಿನಾಗ ಬೊಂಬಾಟ್ ಕೋಚಿಂಗ್ ಸಿಗ್ತೈತಿ. ಸತತ 20 ವರ್ಷಗಳಿಂದ ಅತ್ಯುತ್ತಮ ತರಬೇತಿಗೆ ಹೆಸರುವಾಸಿಯಾದ ಅಧ್ಯಯನ ಕೇಂದ್ರ ದಿ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ಧಾರವಾಡ. ಆಟೋ ಕರೆದ್ರ ಓಲಾ ಆಟೋ 4 ಕಿಲೋಮೀಟರ್ಗೆ 29 ರೂಪಾಯಿ, ಡೋರ್ ಸ್ಟೆಪ್ ಪಿಕ್ಅಪ್ ಓಲಾ ಆಪ್ ನಿಂದ ಬುಕ್ ಮಾಡಿ. ಆಟೋ ಅಂದ್ರೆ ಓಲಾ ಆಟೋ. ಆಭರಣ ಪ್ರೈಸಸ್ ಅನ್ನು ಕಂಪೇರ್ ಮಾಡುವಾಗ ಈ ಡಿಸೈನ್ ಹಾಗಿದೆ, ವರ್ಕ್ಮೆನ್ಶಿಪ್ ಹೀಗಿದೆ ಅಂತ ಮಾರ್ಕೆಟ್ ನಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ? ಲಲಿತಾ ಜ್ಯುವೆಲರಿಯಲ್ಲಿ ನಿಮಗೆ ಇಷ್ಟವಾದ ಒಡವೆಗೆ ಎಸ್ಟಿಮೇಟ್ ಸ್ಲಿಪ್ ತಗೊಳ್ಳಿ, ಆ ಒಡವೆನ ಫೋನ್ ನಲ್ಲಿ ಒಂದು ಫೋಟೋ ತಗೊಳ್ಳಿ, ಎರಡನ್ನೂ ಇಟ್ಕೊಂಡು 4-5 ಶೋರೂಮ್ ನಲ್ಲಿ ಕಂಪೇರ್ ಮಾಡಿ, ಎಲ್ಲಿ ಬೆಲೆ ಕಡಿಮೆ ಇದೆಯೋ ಅಲ್ಲೇ ಕೊಂಡ್ಕೊಳ್ಳಿ, ಇದುವರೆಗೂ ಹೆಚ್ಚು ಹಣ ಕೊಟ್ಟಿದ್ದು ಸಾಕು. ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಚೈತ್ರಾ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಚೈತ್ರಾ ಅವ್ರಿಗೆ. ನಮಸ್ಕಾರ ಮೇಡಮ್. ಚೈತ್ರಾ ಅವರೇ, ಸ್ವಲ್ಪ ಗಟ್ಟಿ ಮಾತಾಡ್ತೀರಾ? ಪ್ರಶ್ನೆ ಕೇಳಿ. ಟಿವಿ ವಾಲ್ಯೂಮ್ ಏನಾದ್ರು ಜಾಸ್ತಿ ಇದ್ರೆ ಕಮ್ಮಿ ಮಾಡಿ ಸ್ವಲ್ಪ. ಡನ್, ಪ್ರಶ್ನೆ ಕೇಳಿ ಮೇಡಮ್. ಅದೇ ಇದು ಥೈರಾಯ್ಡ್ ಇದು ಮೇಡಮ್, ಅದು ದಪ್ಪ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ತಾ ಇದ್ರು ದಪ್ಪ ಆಗ್ತಾ ಇದ್ದೀನಿ. ಓಕೆ, ದಪ್ಪ ಆಗ್ತಾ ಇದೀನಿ, ಅದು ಗೊತ್ತಾಗ್ತಲ್ಲ. ಎಲ್ಟ್ರಾಸಿನ್ ಟ್ಯಾಬ್ಲೆಟ್ ತಗೊಂಡ್ತಾ ಇರೋದು. ಎಲ್ಟ್ರಾಸಿನ್ ಟ್ಯಾಬ್ಲೆಟ್ ಹೇಳಿ. ಅದ್ ತಗೊಂಡ್ತಾ ಇದ್ವಿ ಮೊನ್ನೆ ರೀಸೆಂಟ್ ಆಗಿ ಚೆಕ್ ಮಾಡಿ, ಅದ್ರಲ್ಲಿ ಇನ್ನ ಆಫ್ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್. ಇವಾಗ ಕಮ್ಮಿ ಆಗಿದೆ, 1% ಏನೋ ಕಮ್ಮಿ ಆಗಿದೆ ಅಂದ್ಬಿಟ್ಟು ಆಫ್ ತಗೊಂಡ್ಬಿಟ್ಟಿದ್ದಾರೆ ಅದ್ರಲ್ಲಿ. ಆದ್ರೂ ಅದು ಏನು ಮಾತ್ರ ತಗೊಂಡ್ತಾ ಇದೀನಿ, ಆದ್ರೆ ದಪ್ಪ ಆಗ್ತಾನೆ ಇದೆ ಹೊಟ್ಟೆ ಎಲ್ಲ ಮತ್ತೆ ಇದೆಲ್ಲ ಫುಲ್ ದಪ್ಪ ಆಗ್ತಾ ಇದೆ. ನಿಮ್ಗೆ ಥೈರಾಯ್ಡ್ ಹೈಪೋಥೈರಾಯ್ಡ್ ಎಲ್ಲ ನೋವು ತುಂಬಾ ಇದೆ? ಓಕೆ, ಆಮೇಲೆ ಅದಕ್ಕೆ ಏನ್ ಮೇಡಮ್ ಇದು ಇವಾಗ ಲೈಫ್ ಲಾಂಗ್ ಮಾತ್ರ ತಗೊಂಡ್ಬೇಕಾ, ಇಲ್ಲಾಂದ್ರೆ ಏನಾದ್ರು ತಕ್ಷಣಕ್ಕೆ ಹೋಗೋದೇನಂತಿದ್ಯಾ? ಸೊ ಯೂಶಲಿ ಈಗ ನೀವು ಆಲ್ರೆಡಿ ಮೆಡಿಸಿನ್ಸ್ ತಗೋತಾ ಇದ್ರು, ನಿಮ್ಗೆ ಬಾಡಿ ಪೇನ್ ಇದೆ, ನೀವು ವೆಯ್ಟ್ ಪುಟ್ ಆನ್ ಆಗ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಇದ್ರ ಜೊತೆಗೆ ನಿಮ್ಮ ಡೋಸೇಜ್ ಕೂಡ ಅವ್ರು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಸೊ ನಿಮ್ಮ ಥೈರಾಯ್ಡ್ ನೀವು ತಗೋತಿರೋ ಮೆಡಿಸಿನ್ಸ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದೆ, ಆದರೆ ಅದರ ಅಸೋಸಿಯೇಟೆಡ್ ಕಂಪ್ಲೇಂಟ್ಸ್ ಅಲ್ಲಿ ನಿಮ್ಗೇನು ಇಂಪ್ರೂವ್ಮೆಂಟ್ಸ್ ಕಾಣಿಸ್ದೇ ಇರೋದ್ರಿಂದ ನೀವು ಈಗೇನು ಮೆಡಿಸಿನ್ಸ್ ತಗೋತಾ ಇದ್ದೀರಾ. ಇದ್ರ ಜೊತೆಗೆ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ನಾವು ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಆಗ ನೀವು ಇನ್ನು ಮುಂದೆ ದಪ್ಪ ಆಗೋದನ್ನ ನಾವು ತಡೆಗಟ್ಬೋದು. ಜೊತೆಗೆ ನಿಮಗೆ ಮೈಕೈ ನೋವು ಬರ್ತಾ ಇರೋದು ಅಥವಾ ತಲೆ ಸುದ್ದು ಬರೋ ಅಂಥದ್ದು, ಇದನ್ನು ನಾವು ಸಂಪೂರ್ಣವಾಗಿ ಕಡಿಮೆ ಮಾಡ್ತಾ ಹೋಗೋದ್ರ ಜೊತೆಗೆ ಈಗ ನೀವೇನು ಥೈರಾಯ್ಡ್ ಮೆಡಿಸಿನ್ ತಗೋತಾ ಇದ್ದೀರಾ ಅದನ್ನು ಕ್ರಮೇಣವಾಗಿ ಕಡಿಮೆ ಮಾಡಿ ನಿಲ್ಲಿಸ್ತೀವಿ. ಸೊ ನಿಮಗೆ ನಮ್ಮ ಹೋಮಿಯೋಪತಿನಲ್ಲಿ ಬರೀ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡೋದು ಹೇಗೆ, ಯಾವ ರೀತಿ ಡಯಟ್ ಮಾಡಬೇಕು, ಯಾವ ರೀತಿ ಎಕ್ಸಸೈಸಸ್ ಮಾಡಬೇಕು ಇಂಥದ್ದನ್ನೆಲ್ಲ ನಾವು ಕೌನ್ಸಿಲಿಂಗ್ ಮಾಡೋದ್ರಿಂದ ನೀವು ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯ ಆಗುತ್ತೆ. ಉದಯ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉದಯ್ ಅವ್ರಿಗೆ. ಹಲೋ ಉದಯ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ವೀಕ್ಷಕರೇ, ನೀವು ಕೂಡ ಇವತ್ತು ಕರೆ ಮಾಡಬಹುದು. ಥೈರಾಯ್ಡ್ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ, ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಪಡ್ಕೊಳ್ಬಹುದು. ಥೈರಾಯ್ಡ್ ಇದೆ ಅಂತ ಹೇಳಿದ್ರೆ ಕೆಲವೊಂದು ಫುಡ್ ತಗೋಬಾರ್ದು ಅಂತ ಹೇಳ್ತಾರೆ, ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ?
ಮೊದಲನೇದಾಗಿ ನಿಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಯೂಶುವಲ್ ಆಗಿ ಎಲೆಕೋಸು, ಹೂಕೋಸು ಮತ್ತೆ ಸೋಯಾನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದನ್ನೆಲ್ಲಾನು ನಮ್ಗೆ ಥೈರಾಯ್ಡ್ ಹಾರ್ಮೋನ್ ಅತಿ ಹೆಚ್ಚಾಗಿ ಸ್ಟಿಮ್ಯುಲೇಟ್ ಮಾಡೋ ಹಾಗೆ ಮಾಡೋ ಅಂಥದ್ದು. ಸೊ ಇದಿಷ್ಟು ಫುಡ್ ಬಿಟ್ಟರೆ ನೀವು ಮಿಕ್ಕಿದೆಲ್ಲ ಫುಡ್ನು ಈಸಿಯಾಗಿ ಕನ್ಸ್ಯೂಮ್ ಮಾಡಬಹುದು. ಒಂದ್ಸತಿ ನಿಮ್ಮಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂದಾಗ ಯು ಹ್ಯಾವ್ ಟು ಸ್ಟಾರ್ಟ್ ಎಕ್ಸಸೈಸಿಂಗ್. ನಿಮಗೆ ದಿನ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವೀಕ್ಲಿ 2 days ಅಥವಾ 3 days 1 hour ಅಂತ ನಿಮಗೆ ಕೊಟ್ಕೋಬೇಕಾಗತ್ತೆ. ಯಾಕೆ ಅಂದರೆ ಇದು ನಮ್ಮ ಬಾಡಿ ಮೆಟಬಾಲಿಸಮ್ ಮೇಲೆ ಪರಿಣಾಮ ಬೀರೋದ್ರಿಂದ ಫ್ಯಾಟ್ ಅಕ್ಯುಮುಲೇಷನ್ ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಜೊತೆಗೆ ನಿಮ್ಗೆ ಆಲ್ರೆಡಿ ಅಕ್ಯುಮುಲೇಟೆಡ್ ಫ್ಯಾಟ್ ಇದ್ದರೆ ಅದು ಅದು ಡಿಸಾಲ್ವ್ ಆಗೋದಿಲ್ಲ. ಸೊ ಇದರಿಂದ ನಿಮಗೆ ದಪ್ಪ ಆಗೋ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಮೂಳೆಗಳು ಅಥವಾ ಮಾಂಸಖಂಡಗಳು ವೀಕ್ ಆಗೋ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ನೀವು ಆಹಾರದಲ್ಲಿ ಇದು ಮೂರನ್ನ ವ್ಯತ್ಯಾಸ ಮಾಡೋದ್ರ ಜೊತೆಗೆ ಅತಿ ಹೆಚ್ಚು ನೀರು ಕುಡಿಬೇಕು, ಎಕ್ಸಸೈಸಸ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಮಿನಿಮಮ್ 5 to 6 hours ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಜೊತೆಗೆ ಹೆಲ್ದಿ ನ್ಯೂಟ್ರಿಷಿಯಸ್ ಡಯಟ್ ತೊಗೊಂಡು ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡಬೇಕು. ಓಕೆ, ಮಂಜುಳಾ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವ್ರಿಗೆ. ನಮಸ್ಕಾರ ಮೇಡಮ್, ನಾವು ಬೆಂಗಳೂರಿಂದ ಮಾತಾಡೋದು, ಮಂಜುಳಾ ಅಂತ. ಓಕೆ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ, ಬೆಂಗಳೂರಿಂದ. ಹಾ ಹೇಳಿಮ್ಮ. ಮೇಡಮ್, ನಾವು ಈಗ 8 months 8 ತಿಂಗಳು ಪ್ರೆಗ್ನೆಂಟ್ ಅವ್ರು ನಾವು. ನಮ್ಗೆ ಮೈಯೆಲ್ಲ ನೆವೆ ನೆವೆ ಮೇಡಮ್, ತುಂಬಾ ನೆವೆ ನೆವೆ ಆಗುತ್ತೆ, ಪಿಂಪಲ್ ತರ ಆಗುತ್ತೆ. ಓಕೆ, ಯಾವಾಗಿಂದ ಈ ತರ ಆಗ್ತಿದೆ ಮೇಡಮ್? ಎಷ್ಟು ದಿನಗಳಿಂದ ಈ ತರ ಆಗ್ತಿದೆ? ಈಗ 15 ದಿನದಿಂದ ಹಂಗ ಆಗ್ತಾ ಇದೆ ಮೇಡಮ್. ಮೇಲೆ ಗುಳುಗುಳೆ, ತುಂಬಾ ನೆವೆ ನೆವೆ ಆಗುತ್ತೆ ಮೇಡಮ್, ಫುಲ್ ಪಿಂಪಲ್ ಆಗ್ಬಿಟ್ಟಿದೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿರಬಹುದಮ್ಮ. ನೀವೇನೋ ಊಟ ಮಾಡಿರೋ ಅಂತದ್ದು, ಅಥವಾ ನೀವೀಗೇನ್ ಮೆಡಿಸಿನ್ಸ್ ತಗೋತಾ ಇದ್ರಿ ಅದರಿಂದನೋ, ಅಥವಾ ಡಸ್ಟ್ ಅಲರ್ಜಿನೋ ಏನೋ ಆಗಿದೆ, ಅದಕ್ಕೆ ನಿಮ್ಗೆ ಈ ತರ ಸಮಸ್ಯೆ ಬರ್ತಾ ಇದೆ. ಒಂದ್ಸತಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಬಂದು ಭೇಟಿ ಮಾಡಿ, ಒಂದು 7 ತಿಂಗಳು ಮೆಡಿಸಿನ್ಸ್ ನೋಡಿದ್ರೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ. ಓಕೆ, ಕೌನ್ಸಿಲಿಂಗ್ ಪಾರ್ಟ್ ಅನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೇ ಹೋಗಲಿ ಅವ್ರಿಗೆ ಯೂಶ್ವಲಿ ಒಂದಷ್ಟು ಡೌಟ್ಸ್ ಇರುತ್ತೆ, ಕಂಪ್ಲೀಟ್ ಕ್ಯೂರ್ ಆಗುತ್ತಾ, ಶಾಶ್ವತವಾದಂತಹ ಪರಿಹಾರ ಸಿಗುತ್ತಾ. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಂದರೆ ರಿಯಕರೆನ್ಸ್ ಇರೋದಿಲ್ವಾ ಅಂತ ಹೇಳಿ. ಹೋಮಿಯೋಪತಿ ಬಗ್ಗೆ ಹೇಳುವುದಾದರೆ ನಿಮ್ಮಲ್ಲಿ ಯಾವ ರೀತಿ ಕೌನ್ಸಿಲಿಂಗ್ ಇದೆ, ನೀವು ಯಾವ ಥರ ಟ್ರೀಟ್ ಮಾಡ್ತೀರಾ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ಯೂಶ್ವಲಿ ನಿಮಗೆ ಥೈರಾಯ್ಡ್ ಸಮಸ್ಯೆ ಬಂದಿದ್ದಾಗ ನೀವು ಫ್ರೆಶ್ ಕೇಸ್ ಆಗಿರಬಹುದು, ಅಥವಾ ಆಲ್ರೆಡಿ ನೀವು ಬೇರೆ ಥರದ ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿಕೊಂಡು ನೀವು ನಮ್ಮ ಹತ್ರ ಬಂದಿರಬಹುದು. ನೀವು ಯಾವಾಗ ನಮ್ಮ ಹತ್ರ ಬರ್ತಿರೋ ಆಗ ನಾವು ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ಎಷ್ಟು ದಿನದವರೆಗೆ ಮೆಡಿಸಿನ್ಸ್ ತೊಗೋಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ಇದ್ರ ಜೊತೆ ನಿಮಗೆ ನಮ್ಮ ಹೋಮಿಯೋಪತಿನಲ್ಲಿ ಅಡ್ವಾನ್ಸ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಮೆಡಿಸಿನ್ಸ್ ಅಂತ ಕೊಡುವಂಥದ್ದು. ಸೊ ಈ ಮೆಡಿಸಿನ್ಸ್ ಕೊಡೋದಕ್ಕಿಂತ ಮುಂಚೆ ನಾವು ನಿಮಗೆ ಲೈಫ್ ಸ್ಪೇಸ್ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಡೀಟೇಲ್ಸ್ ತೊಗೊಳ್ಳುವಂಥದ್ದು, ಮತ್ತು ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಮತ್ತು ನಿಮ್ಮ ಬಾಡಿ ವೆಯ್ಟ್ ಹೇಗಿದೆ, ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಹೇಗಿದೆ, ಇದನ್ನೆಲ್ಲ ನಾವು ಅನಲೈಸ್ ಮಾಡಿ ನಂತರ ನಾವು ನಿಮಗೆ ಒಂದು ಮೆಡಿಸಿನ್ ಕೊಡೋದ್ರ ಜೊತೆಗೆ ನಿಮಗೆ ಡಯಟಿಕ್ ಅಡ್ವೈಸ್ ಹೇಳ್ತೀವಿ. ನೀವು ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಅಥವಾ ನಿಮ್ಗೆ ಏನಾದ್ರು ಸ್ಟ್ರೆಸ್ ಫ್ಯಾಕ್ಟರ್ ಇದ್ದರೆ ಆ ಸ್ಟ್ರೆಸ್ಸಿಂದ ಹೇಗೆ ಹೊರಗೆ ಬರೋ ಮೆಥಡ್ಸು, ಟೆಕ್ನಿಕ್ಸ್, ಅದನ್ನೆಲ್ಲನೂ ಹೇಳ್ಕೊಡ್ತೀವಿ. ಜೊತೆಗೆ ನಿಮಗೆ ಮೆಡಿಸಿನ್ಸ್ ತೊಗೊಂಡಾಗ, ನೀವು ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ಆಲ್ರೆಡಿ ತೊಗೋತಿದ್ದಾಗ ಅದನ್ನು ನಾವು ಯಾವ ರೀತಿ ಟೇಪರ್ ಮಾಡ್ತಾ ಹೋಗಬೇಕು, ಟೇಪರ್ ಮಾಡಿದಾಗ ನಿಮಗೆ ಹೋಮಿಯೋಪತಿ ಮೆಡಿಸಿನ್ಸಿಂದ ಏನೇನು ಲಾಭ ಆಗುತ್ತೆ, ಈ ರೀತಿ ಇದನ್ನೆಲ್ಲನೂ ನಾವು ಕೌನ್ಸಿಲ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಈಗ ಮಕ್ಕಳು, ಸ್ಪೆಷಲಿ ಹೆಣ್ಮಕ್ಳಲ್ಲಿ ಇದು ಬಂದಾಗ ಅವರಲ್ಲಿ ಅವ್ರಿಗೆ ಒಂದು ಗಾಬರಿ ಇರುತ್ತೆ, ಈಗ ಇನ್ಫರ್ಟಿಲಿಟಿ ಆಗಿಬಿಡುತ್ತೆ ಅನ್ನೋದು, ಅಥವಾ ಆಲ್ರೆಡಿ ಇನ್ಫರ್ಟಿಲಿಟಿ ಸ್ಟೇಜಲ್ಲಿ ಇದ್ದಾಗ ಅವ್ರ ಥೈರಾಯ್ಡ್ ಲೆವೆಲ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಅವ್ರಿಗೆ PCOD ಸಮಸ್ಯೆ ಇದೆ, ಅದನ್ನು ಕೂಡ ರೆಗ್ಯುಲರೈಸ್ ಮಾಡಬೇಕು, ಮತ್ತು ಅವ್ರಿಗೆ ಬಂಜೆತನದಿಂದ ನಾವು ಮುಕ್ತಿಗೊಳಿಸ್ಬೇಕು. ಸೊ ಈ ರೀತಿ ಏನೇ ಸಮಸ್ಯೆ ಇದ್ರೂ ನಿಮ್ಮೆಲ್ಲ ಸಮಸ್ಯೆನು ಕೇಳಿಕೊಂಡು ಒಂದು ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಕೊಟ್ಟಾಗ ನಿಮಗೆ ನಿಧಾನವಾಗಿ ಕ್ರಮೇಣವಾಗಿ ಪರ್ಮನೆಂಟ್ ರಿಲೀಫ್ ಸಿಗುತ್ತೆ. ಓಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರ, ಇಂದಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಅಂದ್ರೇನು, ಯಾವ ಸಮಸ್ಯೆಗೆ ಈ ಥೈರಾಯ್ಡ್ ಬರುತ್ತೆ, ಇದಕ್ಕೆ ಸರಿಯಾದಂತಹ ಪರಿಹಾರ ಏನು, ಎಲ್ಲವನ್ನ ಮಾಹಿತಿ ನೀವು ಪಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀವಿ. ನೀವು ಕೂಡ ಇದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ TV ಪರದೆ ಮೇಲೆ ಲಭ್ಯವಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ಸ್ ಅನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.